ಹಾಯ್ ಹಲೋ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಲತಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ಸೌತೆಕಾಯಿ ಜ್ಯೂಸ್ ಮಾಡೋಣ. ಈ ಸೌತೆಕಾಯಿ ಎರಡರಲ್ಲಿ ಒಂದು ತೆಗೆದು ನಾನು ಜ್ಯೂಸ್ ಮಾಡ್ತೀನಿ. ಸೌತೆಕಾಯಿ ಉಪಯೋಗ ಅಂದರೆ, ಈಗ ಉರಿ ಮೂತ್ರ ಆಗ್ತಾ ಇದ್ದರೆ ಈ ಸೌತೆಕಾಯಿ ಜ್ಯೂಸ್ ಕುಡಿದ್ರೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಆಮೇಲೆ ಕಣ್ಣು ಉರಿ ಇದ್ದರೆ ಸೌತೆಕಾಯಿ ಹೆಚ್ಚಿ ಹೋಳುಗಳನ್ನು ಕಣ್ಣು ಮೇಲೆ ಇಟ್ಕೊಂಡು ಒಂದು ಗಂಟೆ ಇದ್ದರೆ ಕಣ್ಣುಗಳು ಫ್ರೆಶ್ ಆಗ್ತವೆ. ಆಮೇಲೆ ಉರಿ ಮೂತ್ರ ಏನಾದರೂ ಇದ್ದರೆ, ಮೂತ್ರದೋಷ ಏನಾದರೂ ಇದ್ದರೆ ಈ ಸೌತೆಕಾಯಿ ತುಂಬ ಹೇರಳವಾಗಿ ಉಪಯೋಗಿಸ್ಬೇಕು ಸ್ನೇಹಿತರೆ. ಈಗ ನಾನು ಒಂದು ಸಿಂಪಲ್ಲಾಗಿ ಈ ಥರ ಜ್ಯೂಸ್ ಮಾಡಿ ಇದನ್ನು ಒಂದು ಸಣ್ಣಕ್ಕೆ ಹೆಚ್ಕೊಂಡು ಆ ಹೋಳುಗಳನ್ನು ಮಿಕ್ಸಿಗೆ ಹಾಕಿದ್ದೀನಿ. ಅದರ ಜೊತೆಗೆ ಪುದೀನ ಸೊಪ್ಪು ಒಂದು ಎರಡು ಕುಡಿ ಹಾಕಬೇಕು. ಈಗ ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹೆಚ್ಚಿಟ್ಕೊಂಡು ರಸ ತೆಕ್ಕೊಂಡಿದ್ದೀನಿ. ಅದು ನಿಂಬೆ ರಸ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಇದು ಕಲ್ಲುಪ್ಪು, ಅಂದರೆ ಕೆಂಪು ಕಲ್ಲುಪ್ಪು ಮೊದಲು ಉಪಯೋಗಿಸ್ತಿದ್ವಲ್ಲ ಅದು ಉಪ್ಪು, ಅರ್ಧ ಸ್ಪೂನಷ್ಟು ಕ್ವಾಂಟಿಟಿಗೆ ಸರಿಯಾಗಿ. ಮತ್ತು ಇದಕ್ಕೆ ಸ್ಪೆಷಲ್ಲಾಗಿ ಏನು ಹಾಕ್ತಾಯಿದ್ದೀನಿ ಅಂದರೆ, ಶೀತ ಏನಾದರೂ ಆದರೆ ಅದು ತಡೆಗಟ್ಟಲಿ ಅಂತ ಮೆಣಸಿನ ಕಾಳು ಪುಡಿ, ಕಾಳು ಮೆಣಸು ಅಂತೀವಲ್ಲ ಅದರದ್ದು ಪುಡಿ ಒಂದು ಕಾಲು ಚಮಚದಷ್ಟು ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದೀಗ ಸಿಹಿ ಸಿಹಿ ಇದು ಖಾರ ಖಾರ ಉಪ್ಪು ಉಪ್ಪು ಥರ ಇರುತ್ತೆ ಸ್ನೇಹಿತರೆ, ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಅಸಿಡಿಟಿಗೆ ಸೋಡಾ ಗಿಡ ಹಾಕ್ಕೊಂಡು ಸೋಡಾ ಕುಡಿತೀವಲ್ಲ ಆ ಥರ ಆಗಿರುತ್ತೆ, ಚೆನ್ನಾಗಿರುತ್ತೆ. ಹುಳಿಯಾಗಿ ಖಾರವಾಗಿ ಆಮೇಲೆ ಚೆನ್ನಾಗಿರುತ್ತೆ. ಒಳ್ಳೆ ತಣ್ಣನೆ ಟೈಮಲ್ಲಿ ಇದಕ್ಕೆ ಬೇಕಾದರೆ ನೀವು ಐಸ್ ಕ್ಯೂಬ್ ಕೂಡ ಹಾಕ್ಕೊಳ್ಬೋದು. ಐಸ್ ಕ್ಯೂಬ್ ಇದ್ದರೆ ಇದಕ್ಕೆ ಇದು ಪುದೀನ ಹಾಕಿ ಇದು ಸರ್ವ್ ಮಾಡಿದ್ದೀನಿ ಸ್ನೇಹಿತರೆ. ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಅಕಸ್ಮಾತ್ ಏನಾದರೂ ಸೌತೆಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಶೀತ ಆಗುವ ಹಾಗಿದ್ರೂ ಅದು ತಡೆಯುತ್ತೆ. ಕಾಳು ಮೆಣಸಿನ ಪುಡಿ ಹಾಕಿದ್ದೀವಲ್ಲ, ಹಾಗಾಗಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಸೌತೆಕಾಯಿ ಜ್ಯೂಸು ಇಷ್ಟ ಆಯಿತು ಅಂದರೆ ಅದನ್ನು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ಬಿಸಿಲು ಕಾಲದಲ್ಲಿ ಮಧ್ಯಾಹ್ನದ ಹೊತ್ತು ಈ ಸೌತೆಕಾಯಿ ಜ್ಯೂಸ್ ಕುಡಿದ್ರೆ ದೇಹಕ್ಕೆ ತುಂಬ ತಂಪಾಗಿರುತ್ತೆ ಸ್ನೇಹಿತರೆ, ಉಷ್ಣತೆಯನ್ನು ಕೂಡ ಕಡಿಮೆ ಮಾಡ್ಬೋದು ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು, ಬಾಯ್.